ಒಂದು ಹೇಳ್ತೀನಿ ಮೇಡಮ್ ಏನಂದ್ರೆ ಇವತ್ತು ನಾವೆಲ್ಲರೂ ಏನಕ್ಕೆ ಬರ್ತೀವಿ ಅಂದ್ರೆ ಈ ಒಂದು ಸಿನಿಮಾ ಪ್ರಮೋಷನ್ಗೆ ಆಯ್ತು ಅದೆಲ್ಲ ಆಗುತ್ತೆ ಬಟ್ ಅದಕ್ಕೋಸ್ಕರ ಅದೇ ಒಂದು ಕಾರಣ ಅಂತಲ್ಲ ಒಂದು ಈ ಪ್ರೀತಿ ಈ ಆತ್ಮೀಯತೆ ಅನುಭವಿಸಬೇಕು ಅನ್ನೋ ಒಂದು ಅವಕಾಶ ಸಿಕ್ಕಿದ ಮೇಲೆ ನಾವು ನಿಜವಾಗ್ಲೂ ಇಲ್ಲಿ ಬರಲೇಬೇಕು ಅಂತ ಅನ್ನಿಸ್ತು ಯಾಕಂದರೆ ಬರೇ ನನಗೆ ಅಂತಲ್ಲ ಅಥವಾ ಧನ್ವೀರ್ ಅವ್ರಿಗೆ ಅಂತಲ್ಲ ಎಲ್ಲ ಕಲಾವಿದರಿಗೂ ನೀವೆಲ್ಲರೂ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಸಣ್ಣ ಕಲಾವಿದರಿರಲಿ ದೊಡ್ಡವರಿರಲಿ ಹೊಸಬರಿರಲಿ ಹಳಬರಿರಲಿ ಎಲ್ಲರಿಗೂ ಇಷ್ಟೇ ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ದೀರಾ ಇದೇ ಪ್ರೀತಿ ಮುಂದುವರಿಲಿ ಈ ಮೈಸೂರು ಭಾಗ ಈ ಮೈಸೂರು ಜನ ಹೀಗೆ ಕಲಾವಿದರಿಗೆ ಗೌರವಿಸ್ತಾ ಹೋಗ್ತಾ ಇರಲಿ ಅಂತ ನಾನು ಕೇಳ್ತೀನಿ ಈ ಒಂದು ಪ್ರೀತಿನ ಅನುಭವಿಸೋಕೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಆರ್ಗನೈಸರ್ಸ್ಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮ್ಮ ಹೀರೋ ನಿಂತಿದ್ದಾರೆ ಮೋಸ್ಟ್ ಹ್ಯಾಂಡ್ಸಮ್ ಮೈಸೂರು ಹೀರೋ ಸೌಂಡ್ ಬರಂಗಿದ್ರೆ ಜೋರಾಗಿ ಬರ್ಬೇಕಣ ಅವರು ಹೇಳಿದಾರಾಗ್ಲಿ ಅದು ಸೌಂಡ್ ಬಂದ್ರೆ ಆ ಸೌಂಡ್ ಜೋರಾಗಿ ಬರ್ಬೇಕದು ಬಾವುಟ ಕಾಣಿಸ್ತಾ ಇದೆ ಬಾವುಟ ಅಲ್ಲಿ ಕಾಣಿಸ್ತಾ ಇದೆ ನನಗೆ ಜೋರಾಗಿ ಅನಿಸ್ತೇವೆ ಹಂಗೆ ರೈಟ್ ಅಣ್ಣ ನಾವಿಬ್ರು ಅವ್ರ ತಮ್ಮಂದಿರಿದ್ದಂಗೆ ಸೊ ಅವ್ರ ಕಡೆಯಿಂದ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಕಣ್ಣಣ್ಣ ಥ್ಯಾಂಕ್ ಯು ಬರ್ತಾನೆ ಇದು ಮಾತಾಡ್ಕೊಂಡು ಬಂದ್ವಿ ಇದು ಹಾಗೆ ಆಗುತ್ತೆ ಅಂತ ಖುಷಿ ನಮಗೂ ಸಂತೋಷ ಆದಾಗೆಲ್ಲ ಸೊ ನಮ್ಮ ಕಡೆಯಿಂದ ನಿಮಗೆ ದಸರಾ ಗಿಫ್ಟ್ ರೆಡಿನಾ ಗೊತ್ತಿದ್ರೆ ಜೊತೆಲಿ ನೀವು ಹೇಳಿ ಆನೆ ನಡೆದಿದ್ದೇ ದಾರಿ ತಾಕತ್ತಿದ್ರೆ ಕಟ್ಟಾಕು ನಾನು ಇವತ್ತಿಗೂ ಅವನ ಹೀರೋ ಸರ್ ಅಂತಾನೆ ಕರೆಯೋದು ಹೀರೋ ಸರ್ ಅಂತಾನೆ ಕರೆಯೋದು ನಾನು ಇಲ್ಲ ಅವ್ರಿಗೆ ನಾವು ಅಂದ್ರೆ ಮೇಡಮ್ ಹೇಳಿದ್ರಲ್ಲ ಅವರನ್ನು ಲೈಕ್ ಎಲ್ಲ ಒಟ್ಟಿಗೆ ಬಂದಿದ್ದೀವಿ ಒಟ್ಟಿಗೆ ಬೆಳಿಬೇಕು ನಮ್ಮ ಕನ್ನಡ ಚಿತ್ರರಂಗನ ಒಂದು ಮಟ್ಟಕ್ಕೆ ಎತ್ಕೊಳ್ಬೇಕು ನಾವೆಲ್ಲ ಹುಮ್ಮಸ್ಸಲ್ಲಿದ್ದೀವಿ ಸರ್ ಈಗ ನೀವಿಬ್ರು ಇಲ್ಲಿದ್ದೀರಾ ನೋಡಿ ಒಂದೇ ಕೂಗು ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ನಾವೆಲ್ಲ ಆಲ್ರೆಡಿ ಕ್ರಾಂತಿಗೆ ಆಲ್ ದ ಬೆಸ್ಟ್ ಹೇಳ್ಬಿಟ್ಟಿದ್ದೀವಿ ನಮ್ಮ ಮೈಸೂರು ಕಡೆಯಿಂದ ಡಿ ಬಾಸ್ ಬಗ್ಗೆ ನೀವು ಒಂದೆರಡೆರಡು ಮಾತುಗಳನ್ನ ಆಡ್ಬೇಕಪ್ಪ ಪ್ರೀತಿಯಿಂದ ಒಬ್ರು ತಪ್ಕೊಂಡ್ಬಿಟ್ರೆ ನಾವೆಲ್ಲ ಕಣ್ ತುಂಬ್ಕೊಂಡ್ಬಿಡ್ತೀವಪ್ಪ ಅದು ಅದು ಈ ಅಪ್ಪುಗೆಯಿಂದ ನಮ್ಮ ಎಲ್ಲ ಡಿ ಬಾಸ್ ಫ್ಯಾನ್ಸ್ ಖುಷಿ ಆಗ್ಬಿಟ್ಟಿದ್ದಾರೆ ನಿಮ್ಮ ಮುಂಬರುವಂತಹ ಎಲ್ಲ ಚಿತ್ರಗಳಿಗೆ ನಮ್ಮೆಲ್ಲರ ಪರವಾಗಿ ಆಲ್ ದ ಆಲ್ ದ ಆಲ್ ದ ವೆರಿ ಬೆಸ್ಟ್ ಧನ್ವೀರ್ ಇನ್ನೇನಾದ್ರು ಹೇಳಕ್ ಇಷ್ಟಪಟ್ರೆ ಪ್ಲೀಸ್ ಮಾತಾಡ್ಬೋದು ನೀವು ಇಲ್ಲ ಮೇಡಮ್ ಲೈಕ್ ಇಷ್ಟು ಜನ ಇಷ್ಟು ಪ್ರೀತಿ ನೋಡ್ತಾ ಇದ್ರೆ ಒಂದ್ ಹೇಳ್ಬೇಕು ಅನಿಸ್ತಿದೆ ಅಪ್ಪಿ ತಪ್ಪಿ ಚಾಮುಂಡೇಶ್ವರ ಏನಾದ್ರು ಪ್ರತ್ಯಕ್ಷ ಆಗಿ ಮಗನೇ ನಿನ್ ಜೀವನದಲ್ಲಿ ಎಲ್ಲಿ ಹುಟ್ಟಿಯ ಅಂತ ಕೇಳಿದ್ರೆ ನಾನು ಒಂದ್ ಹೇಳ್ತೀನಿ ಅಮ್ಮ ತಾಯಿ ಒಂದ್ ಚಿಕ್ಕ ಕರೆಕ್ಷನ್ ಮಾಡ್ಕೋ ನನ್ನ ಹಣೆ ಬರದಲ್ಲಿ ಎಷ್ಟು ಜನ್ಮ ಅಂತ ಬರ್ದಿರುತ್ತೋ ಅಷ್ಟು ಜನ್ಮನೂ ಕರ್ನಾಟಕದಲ್ಲೇ ಕನ್ನಡಿಗನಾಗೆ ಅದು ಮೈಸೂರನಾಗೆ ಹುಟ್ಟಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ಮ ಪ್ರೀತಿ ಪ್ರೋತ್ಸಾಹಿಸಿರೋ ನಮ್ಮಂಥ ಕಲಾವಿದ ಸದಾ ಹಿಂಗೆ ಇರಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಅಣ್ಣ